ಮದುವೆ ಅಂದ್ರೆ ಏನು? ಒಂದು ಗಂಡು ಒಂದು ಹೆಣ್ಣು ಗೃಹಸ್ಥಾಶ್ರಮಕ್ಕೆ ಕಾಲಿಡೋದು. ಹೀಗಂದ್ರೆ ಏನು? ವರ ಮತ್ತು ವಧು ಪರಸ್ಪರ ಒಪ್ಪಿಗೆಯಿಂದ ಒಟ್ಟಿಗೆ ಬಾಳೋದಕ್ಕೆ ನಿರ್ಧರಿಸೋದು. ಅಂದ್ರೆ ಇದೊಂದು ಒಪ್ಪಂದನ? ಮದುವೆ ಅನ್ನೋದು ಒಂದು ಅಗ್ರಿಮೆಂಟಾ? ಹಾಗಿದ್ರೆ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ರಿಜಿಸ್ಟರ್ ಮಾಡಿಸಿದ್ರೆ ಸಾಕು? ಇಷ್ಟೆಲ್ಲ ಸಂಪ್ರದಾಯಗಳು ಬೇಕಾ? ಇಂತಹ ಪ್ರಶ್ನೆಗಳಿಗೆ ಸುಪ್ರೀಂ ಕೋರ್ಟ್ನ ಇತ್ತೀಚಿನ ತೀರ್ಪು ಉತ್ತರವನ್ನ ನೀಡಿದೆ. ಆ ತೀರ್ಪಿನ ಪ್ರಕಾರ ಬರೀ ರಿಜಿಸ್ಟರ್ ಮದುವೆ ಮಾತ್ರ ಆದ್ರೆ ಅದು ಕಾನೂನುಬದ್ಧವಲ್ಲ. ನಿಮ್ಮ ಮದುವೆ ಕಾನೂನುಬದ್ಧವಾಗಬೇಕು ಅಂದ್ರೆ ನೀವು ಸಂಪ್ರದಾಯದ ರೀತಿಯಲ್ಲಿ ಮದುವೆಯಾಗಿರಬೇಕು. ಈ ತೀರ್ಪಿನ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ಖ್ಯಾತ ವಕೀಲರಾದ ಕ್ಷಮಾ ನರಗುಂದ. ಹಿಂದೂ ವಿವಾಹ ಅನ್ನೋದು ಯಾವುದೇ ರೀತಿಯ ಕಸ್ಟಮ್ಸ್ ಅಥವಾ ನಮ್ಮ ಪದ್ಧತಿಗಳ ಅನುಸಾರವಾಗಿಯೇ ಆಗಬೇಕಾದದ್ದು. ಪದ್ಧತಿಗಳನ್ನ ನಾವು ಮಾಡಲ್ದೇನೆ, ನಮ್ಮ ಆಚಾರಗಳನ್ನ ನಾವು ಮಾಡಲ್ದೇನೆ, ಹಾಗೇನೆ ಹಿಂದೂ ಕಾಯ್ದೆ ಕೆಳಗಡೆ ನಾವು ಅದನ್ನ ರಿಜಿಸ್ಟರ್ ಮಾಡಿದೀವಿ ಅಂತಂದ್ರೆ ಅದನ್ನ ವಿವಾಹ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗಲ್ಲ ಅಂತಂದ ಹೇಳಿ ಒಂದು ಜಜ್ಮೆಂಟ್ ಅನ್ನ ಕೊಟ್ರು. ವಿವಾಹ ವ್ಯಾವಹಾರಿಕ ಅಲ್ಲ. ಬೇರೆ ಬೇರೆ ಕಾರಣಕ್ಕೋಸ್ಕರ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಇ ವೀಸಾ ಇಮಿಗ್ರೇಷನ್ ಪ್ರೋಸೆಸ್ ಇವತ್ತಕ್ಕೋಸ್ಕರ ಏನ್ ಮಾಡ್ಬಿಡ್ತಾರೆ, ಮೊದ್ಲೇನೇ ರಿಜಿಸ್ಟರ್ ಮಾಡ್ಕೊಂಡ್ ಬಿಡ್ತಾರೆ ಮದುವೆ ಡೇಟ್ ಅನ್ನ, ಮತ್ತೆ ಮುಂದೆಲ್ಲೋ ಒಂದ್ ಕಡೆ ಗುರುತು ಮಾಡಿಟ್ಟಿರ್ತಾರೆ. ಆದ್ರೆ ಪ್ರೋಸೆಸ್ ವೀಸಾ ಪ್ರೋಸೆಸ್ ಶುರು ಮಾಡ್ಬಿಡೋಣ ಅಂತಂತ ಹೇಳಿ ಮದುವೆ ರಿಜಿಸ್ಟ್ರೇಷನ್ ಅನ್ನ ಮಾಡ್ಬಿಟ್ಟು ಆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅನ್ನ ಇವರು ವೀಸಾ ಆಫೀಸಿಗೆ ಕೊಟ್ಬಿಟ್ಟಿರ್ತಾರೆ. ಆದ್ರೆ ಮುಂದೆ ಯಾವುದೋ ಕಾರಣಕ್ಕೆ ಆ ಮದುವೆ ಸಂಪನ್ನ ಆಗ್ಲಿಲ್ಲ ಅಂತಂದ್ರೆ, ಮದುವೆ ಆಗ್ಲಿಲ್ಲ, ಮುರಿದು ಬಿತ್ತು ಮಧ್ಯ ಸಂಬಂಧ, ಅಂದ್ರೆ ರಿಜಿಸ್ಟ್ರೇಷನ್ ಆಗಿ ಆಕ್ಚುಯಲ್ ವಿವಾಹ ಆಗುವ ಮಧ್ಯ ಯಾವಾಗ ಸಂಬಂಧ ಮುರಿದು ಬಿತ್ತು ಅಂತಂದ್ರೆ ಆಗ ಏನು ಪರಿಸ್ಥಿತಿ? ಈ ವಿಚಾರಗಳನ್ನೆಲ್ಲ ನೀವು ಮಾಡ್ಬೇಕಾಗತ್ತೆ. ಈ ರೀತಿ ವ್ಯಾವಹಾರಿಕವಾಗಿ ಯಾವುದೋ ಒಂದು ಕಮರ್ಷಿಯಲ್ ಟ್ರಾನ್ಸಾಕ್ಷನ್ ಅಂತಂದ ಹೇಳಿ ನೀವು ಒಂದು ಹಿಂದೂ ವಿವಾಹ ಅನ್ನುವಂತಹ ಸಂಸ್ಕಾರವನ್ನ ನೀವು ಈ ರೀತಿ ಟ್ರೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ ಹೇಳಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹೇಳಿದ್ದಾರೆ. ಇಂತಹ ತೀರ್ಪು ನೀಡೋ ಮೂಲಕ ನ್ಯಾಯಾಲಯ ಭಾರತೀಯರೇ, ಅದರಲ್ಲೂ ಮುಖ್ಯವಾಗಿ ಹಿಂದೂ ಸಂಪ್ರದಾಯಗಳ ಮಹತ್ವವನ್ನ ಸಾರಿ ಹೇಳಿದಂತಾಗಿದೆ. ಹಿಂದೂ ಸಂಸ್ಕೃತಿಯ ಹಿರಿಮೆಯನ್ನು ಎತ್ತಿ ಹಿಡಿದಂತಾಗಿದೆ. ಹಿಂದೂ ಮ್ಯಾರೇಜ್ ಆಕ್ಟ್ 1955 ನೊಳಗೆ ಸೆಕ್ಷನ್ 7 ನೊಳಗೆ ಬಹಳ ಸ್ಪೆಸಿಫಿಕಲಿ ಹೇಳ್ತಾರೆ, ಮದುವೆ ಸಂಪನ್ನ ಆಗುವುದು ಆಚಾರ ಪದ್ಧತಿಗಳನ್ನ ಫಾಲೋ ಮಾಡಿದಾಗ ಮಾತ್ರ. ಹಿಂದೂ ರೈಟ್ಸ್ ಅಂಡ್ ರಿಚುವಲ್ಸ್, ಹಿಂದೂ ರೈಟ್ಸ್ ಅಂಡ್ ಕಸ್ಟಮ್ಸ್, ಅದರೊಳಗೆ ಕೆಲವೊಂದನ್ನು ಹೇಳ್ತಾರೆ. ಅಂದ್ರೆ ಸಪ್ತಪದಿ, ಕನ್ಯಾದಾನ, ಈ ರೀತಿ ಒಂದಿಷ್ಟನ್ನು ಹೇಳ್ತಾರೆ. ಇವುಗಳು ಆಗಿರಬೇಕು ಅಂತ, ಬರೀ ಸಪ್ತಪದಿ ಕನ್ಯಾದಾನವೇ ಆಗಿರಬೇಕು ಅಂತಲ್ಲ, ನಮ್ಮ ಆಚಾರಗಳಲ್ಲಿ ಯಾವುದು ಪದ್ಧತಿ ಇದೆಯೋ ಆ ಪದ್ಧತಿಯನ್ನ ಫಾಲೋ ಮಾಡಿರ್ಬೇಕು ಅಂತಂದ ಹೇಳಿ ಹಿಂದೂ ರೈಟ್ಸ್ ಆಸ್ ಪರ್ ಹಿಂದೂ ರೈಟ್ಸ್ ಅಂಡ್ ರಿಚುವಲ್ಸ್ ಅಂತಂದ್ರೆ ಸೆಕ್ಷನ್ 8 ನೊಳಗೆ ಇದರ ರಿಜಿಸ್ಟ್ರೇಷನ್ಗೆ ಅವಕಾಶ ಇದೆ. ಏನು ರಿಜಿಸ್ಟ್ರೇಷನ್ ಅಂತಂದ್ರೆ, ಇಲ್ಲಿ ಆಗಲೇ ಸಂಪನ್ನಗೊಂಡಿರುವಂತಹ ಮದುವೆಯನ್ನ ಒಂದು ನೋಂದಣಿ ಮಾಡುವುದಷ್ಟೇ. ನೀವು ನೋಂದಣಿ ಮಾಡುವುದರಿಂದನೇ ಮದುವೆ ಸಂಪನ್ನ ಆಗುತ್ತೆ ಅಂತಲ್ಲ. ಅಥವಾ ನಾವು ಮದುವೆಯನ್ನು ನೋಂದಣಿಸಲಿಲ್ಲ ಹಾಗಿದ್ರೆ ನಮ್ಮ ಮದುವೆ ಅನೂರ್ಜಿತ ಅಂತಾನು. ಅನೂರ್ಜಿತ ಆಗುವುದು ಯಾವಾಗ ಅಂತಂದ್ರೆ ನೀವು ಪದ್ಧತಿಗಳನ್ನ ಮಾಡ್ಲಿಲ್ಲ ಅಂತಂದ್ರೆ ಹಿಂದೂ ವೈವಾಹಿಕ ಕಾನೂನು, ಹಿಂದೂ ವೈವಾಹಿಕ ಕಾಯಿದೆ 1955 ಹಿಂದೂ ಮ್ಯಾರೇಜ್ ಆಕ್ಟ್, ಇದರ ಪ್ರಕಾರ ಅನೂರ್ಜಿತ ಅಂತ ಆಗುತ್ತೆ. ನಾನು ಕೇವಲ ರಿಜಿಸ್ಟ್ರೇಷನ್ ಮಾಡಿಸಿದ್ದೇನೆ ಆ ಕಾರಣಕ್ಕೋಸ್ಕರ ಅದು ಅನೂರ್ಜಿತ, ನಾನು ಪದ್ಧತಿಯನ್ನ ಮಾಡಿ ನಂತರ ರಿಜಿಸ್ಟ್ರೇಷನ್ ನೋಂದಾಯಿಸಿದ್ದೇನೆ ಅಂತಂದಾಗ ಅದು ಊರ್ಜಿತ. ಆದ್ರೆ ನಾನು ಪದ್ಧತಿಗಳನ್ನ ಮಾಡಿದೆ ನೋಂದಾಯಿಸ್ಲಿಲ್ಲ ಅಂದರೆ ಇಲ್ಲ, ಅನೂರ್ಜಿತ ಅಲ್ಲ. ಯಾಕಂತಂದ್ರೆ ಮದುವೆ ಸಂಪನ್ನ ಆಗುವುದು ಸೆಕ್ಷನ್ 7 ಪ್ರಕಾರ ಹಿಂದೂ ರೈಟ್ಸ್ ಅಂಡ್ ರಿಚುವಲ್ಸ್ ಪ್ರಕಾರನೇ. ಸುಪ್ರೀಂ ಕೋರ್ಟ್ನ ಈ ತೀರ್ಪಿನ ಬಗ್ಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಚರ್ಚೆಗಳು ನಡೆಯಬೇಕಿದೆ. ಆ ಮೂಲಕ ಹಿಂದೂ ಸಂಸ್ಕೃತಿಯ ಬಗ್ಗೆ ಇಂದಿನ ಯುವಜನತೆ ಹೆಮ್ಮೆ ಪಡುವಂತಾಗಬೇಕಿದೆ. ಸುಪ್ರೀಂ ಕೋರ್ಟಿನ ಆಶಯವೂ ಇದೇ ಆಗಿದೆ.